ಆರು ತಿಂಗಳಷ್ಟೇ ತೆರೆಯುವ ಆಧ್ಯಾತ್ಮದ ತಾಣವಿದು. ಕಡಿದಾದ ಗುಹೆಯೊಳಗಿನ ಸರೋವರದ ಮುಂದಿದೆ ನೈಸರ್ಗಿಕ ಶಿವಲಿಂಗ. ಅಚ್ಚರಿ ಮೂಡಿಸೋ ಈ ಗುಹಾಲಯ ಯಾವುದು? ಈ ಸ್ಟೋರಿ ನೋಡಿ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿಕಳು ಅನ್ನೋ ಸಾಲು ಕೇಳಿದ್ದೀರಾ? ಅಂದ್ರೆ ಇಲ್ಲಿರೋ ಎಲ್ಲದಕ್ಕೂ ಅವನೇ ಸೂತ್ರಧಾರ. ಆ ಶಿವನ ಲೀಲೆ ಅಗಾಧವಾದದ್ದು. ಲಿಂಗರೂಪಿಯಾಗಿ ಜಗದಲ್ಲಿ ನಾನಾ ಕಡೆ ನಾನಾ ವಿಸ್ಮಯದ ತಾಣದಲ್ಲಿ ನೆಲೆಯೂರಿ ಭಕ್ತರನ್ನ ಕಾಯೋ ಕಾವಲುಗಾರನಾಗಿದ್ದಾನೆ. ನಾವು ಹೇಳೋ ಈ ಶಿವ ಗುಹಾಲಯದಲ್ಲಿ ವಾಸಿಸಿ ಭಕ್ತರ ಸಲಹುವವನಾಗಿ ಬಂದಿದ್ದಾನೆ. ಹೌದು, ನೆಲೆತೀರ್ಥ ಗುಹೆ ದೇವಾಲಯವು ಭಾರತದ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ನೆಲ್ಲಿತೀರ್ಥದಲ್ಲಿರುವ ಶ್ರೀ ಸೋಮನಾಥೇಶ್ವರ ಅಥವಾ ಶಿವನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ಕನಿಷ್ಠ 1487 ವರ್ಷದ ಹಿಂದಿನದು ಎಂದು ಹೇಳಲಾಗ್ತದೆ. ದೇವಾಲಯದ ಬಲಭಾಗದಲ್ಲಿ ಸುಮಾರು 200 ಮೀಟರ್ ಉದ್ದದ ನೈಸರ್ಗಿಕ ಗುಹೆ ಇದೆ. ಸಂದರ್ಶಕರು ತಮ್ಮ ಮೊಣಕಾಲುಗಳ ಮೇಲೆ ಕ್ರಾಲ್ ಮಾಡಿ ಒಳ ಹೋದ್ರೆ ಒಂದು ಸರೋವರ ಮತ್ತು ಶಿವಲಿಂಗವಿದೆ. ಈ ಗುಹೆಯನ್ನ ಲೋಕ ಕಲ್ಯಾಣಕ್ಕಾಗಿ ಜಾಬಾಲಿ ಮಹರ್ಷಿಗಳು ಭಾಗೀರಥಿಯ ತಟದಲ್ಲಿ ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿ ನಾರದ ಮುನಿಗಳು ತಿಳಿಸಿದಂತೆ ಅರುಣಾಸುರ ಎಂಬ ರಾಕ್ಷಸ ಗಾಯತ್ರಿ ಮಂತ್ರದ ವರಬಲದಿಂದ ಪರಶುರಾಮ ಕ್ಷೇತ್ರದಲ್ಲಿ ಅನೇಕ ಅತ್ಯಾಚಾರಗಳು ಕೊಲೆ ಸುಲುಗಿಗಳನ್ನು ಮಾಡ್ತಿದ್ದ. ಈ ಸಮಯದಲ್ಲಿ ಪ್ರಭು ಪರಮೇಶ್ವರನನ್ನ ಮೆಚ್ಚಿಸಿ ಅವನ ಆಜ್ಞೆಯಂತೆ ಗಂಗೆಯೊಡನೆ ಪರಶುರಾಮ ಕ್ಷೇತ್ರದ ನಾಗವನದಲ್ಲಿರುವ ಸುಂದರವಾದ ಪ್ರಕೃತಿ ನಿರ್ಮಿತ ಗುಹೆಯಲ್ಲಿ ಆದಿಶಕ್ತಿಯನ್ನ ಒಲಿಸಿಕೊಳ್ಳಲು ತಪಸ್ಸನ್ನ ಆಚರಿಸುತ್ತಾರೆ. ಅಲ್ಲಿ ದೇವಿ ದುಂಬಿಯ ರೂಪ ತಾಳಿ ನಂದಿನಿ ನದಿಯ ದಡದಲ್ಲಿ ಅರುಣಾಸುರನನ್ನ ಕೊಂದಳು. ಆ ಸ್ಥಳದಲ್ಲಿ ಇಂದು ದುರ್ಗಾ ಪರಮೇಶ್ವರಿ ದೇವಿಯ ಸುಂದರವಾದ ದೇವಾಲಯವಿದೆ. ಅದೇ ಈಗ ಶ್ರೀಕ್ಷೇತ್ರ ಕಟೀಲಾಗಿ ಪ್ರಸಿದ್ಧಿಯನ್ನ ಹೊಂದಿದೆ. ಗುಹೆಯ ಒಳಗೆ ನೀರಿನ ಹನಿಗಳು ನೆಲ್ಲಿಕಾಯಿಯಂತೆ ಕೆರೆಗೆ ಬೀಳುತ್ತಿರ್ತದೆ. ಹೀಗಾಗಿ ಅದಕ್ಕೆ ನೆಲ್ಲಿತೀರ್ಥ ಎಂಬ ಹೆಸರು ಬಂತು. ಇನ್ನು ಇಲ್ಲಿನ ನಾಗಪ್ಪ ಕೆರೆ ಎಂಬುದು ದೇವಾಲಯದ ಉತ್ತರ ಭಾಗದಲ್ಲಿರುವ ಒಂದು ಸಣ್ಣ ಕೊಳವಾಗಿದೆ. ಈ ನೈಸರ್ಗಿಕ ಕೊಳ ಅದರ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಒಂದು ಸುಂದರ ತಾಣವಾಗಿದೆ. ಗುಹೆ ದೇವಾಲಯದೊಳಗೆ ಪ್ರವೇಶಿಸಲು ಬಯಸುವ ಎಲ್ಲಾ ಭಕ್ತರು ಈ ಕೊಳದಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮನ್ನು ತಾವೇ ಸ್ವಚ್ಛಗೊಳಿಸಬೇಕು ಮತ್ತು ನಂತರ ಅವರು ಗುಹೆಯಲ್ಲೇ ಅವಕಾಶ ಪಡೆಯುತ್ತಾರೆ. ಸೊ ಇಲ್ಲಿ ಒಳಗಡೆ ಗುಹಾಲಯಕ್ಕೆ ಎಂಟ್ರಿ ಆಗಬೇಕಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೇವಾ ಕೌಂಟರ್ ಅಂತ ಸಿಗುತ್ತೆ. ಮೆಟ್ಲಿಂದ ಇಳಿದು ಬಂದಿದ ತಕ್ಷಣ ನಿಮಗೆ ಅಲ್ಲಿ 100 ರುಪೀಸ್ ಪರ್ ಹೆಡ್ ಗುಹಾಲಯ ಎಂಟ್ರಿಗೆ 100 ರುಪೀಸ್ ಟಿಕೆಟ್ ತೊಗೊಬೇಕಾದ್ರೆ ಒಬ್ಬರಿಗೆ. ಸೊ ಆಮೇಲೆ ನಿಮಗೆ ಇಲ್ಲಿ ಲಗೇಜ್ನ ಇಟ್ಕೊಡೋಕ್ಕೆ ಕೌಂಟರ್ ಫೆಸಿಲಿಟಿ ಕೂಡ ಇದೆ, ಲಾಕರ್ ಫೆಸಿಲಿಟಿ ಕೂಡ ಇದೆ. ಸೊ ಒಳಗಡೆ ಹೋಗ್ಬೇಕಾದ್ರೆ ಪಂಚೆ ಒಂದು ಶಲ್ಯ ಹಾಕೊಂಡು ಹೋಗುವಂಥದ್ದು, ಸ್ನಾನ ಮಾಡಿ ದೆನ್ ಮಡಿ ಬಟ್ಟೆಲ್ಲ ಹೋಗಿ ದರ್ಶನ ಮಾಡಿ ಬಂದು ನಿಮ್ದೇನಿದೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದು. ಗುಹೆಯ ಮತ್ತೊಂದು ವೈಶಿಷ್ಟ್ಯತೆ ಎಂದ್ರೆ ಅದು ಈ ಗುಹೆ ವರ್ಷಕ್ಕೆ ಸುಮಾರು 6 ತಿಂಗಳು ಮುಚ್ಚಲ್ಪಟ್ಟಿದ್ದು ಇದರೊಂದಿಗೆ ಸಂಬಂಧಿಸಿರುವ ಧಾರ್ಮಿಕ ಕಾರಣಗಳಿದ್ರು ಈ ಗುಹೆಯು ಮಾನವರಲ್ಲಿ 6 ತಿಂಗಳು ತೆರೆದಿರ್ತಾರೆ ಮತ್ತು ಉಳಿದ 6 ತಿಂಗಳು ಕಾಲ ದೇವರಿಗೆ ಮತ್ತು ಋಷಿಗಳಿಗೆ ಮಾತ್ರ ಅನ್ವಯಿಸುವ ರೀತಿ ಮುಚ್ಚಲ್ಪಟ್ಟಿರ್ತದೆ. ಗುಹೆಯ ಒಳಗೆ ಸಾಕಷ್ಟು ಪ್ರಾಣಿಗಳು ಇವೆ. ಚೇಳುಗಳು, ಮುಳ್ಳು ಹಂದಿಗಳು, ಬಾವಲಿಗಳು, ಹಾವುಗಳು. ಈ ದೊಡ್ಡ ಗುಹೆ ಪ್ರಕೃತಿಯ ಅದ್ಭುತಗಳಲ್ಲಿ ಒಂದಾಗಿ ನಮ್ಮೆಲ್ಲರನ್ನ ಅಚ್ಚರಿಗೊಳಿಸುತ್ತೆ. ಗುಹೆಯ ಒಳಗೆ ಒಂದು ದೊಡ್ಡ ಸರೋವರವನ್ನು ಕಾಣಬಹುದು. ಆ ಸರೋವರದ ಮುಂದೆ ನೈಸರ್ಗಿಕ ಶಿವಲಿಂಗವಿದೆ. ಭಕ್ತರು ಲಿಂಗವನ್ನು ಪ್ರಾರ್ಥಿಸಿ ಪೂಜಿಸ್ತಾರೆ. ಈ ಗುಹೆಯ ಒಳಗಿನ ಮಣ್ಣು ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎನ್ನಲಾಗ್ತದೆ. ಭಕ್ತರು ಇದನ್ನು ಪ್ರಸಾದ ಎಂದು ಪರಿಗಣಿಸ್ತಾರೆ. ದೇವಾಲಯದಲ್ಲಿ ವಿಶೇಷ ಪೂಜೆ, ಸಿಯಾಳಾಭಿಷೇಕ, ತೀರ್ಥಸ್ನಾನ ನಡೆಯುತ್ತದೆಯಾದರೂ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಕೈ ಬೀಸಿ ಕರೆಯುವುದು ವಿಸ್ಮಯಗಳ ಆಗರವಾದ ಇಲ್ಲಿಯ ನೆಲ್ಲಿತೀರ್ಥದ ಗುಹಾಲಯ. ತುಲಾ ಸಂಕ್ರಮಣದ ಸಂದರ್ಭ ಇಲ್ಲಿಯ ಪವಿತ್ರ ಗುಹಾ ಪ್ರವೇಶ ಹಾಗೂ ಗುಹಾ ತೀರ್ಥ ಸ್ನಾನ ಇಲ್ಲಿನ ಸಾಂಪ್ರದಾಯಿಕ ವಿಶೇಷವಾಗಿ ಬೆಳೆದು ಬಂದಿದೆ. ಒಟ್ಟಾರೆ
ಪೃಥ್ವಿ ಮೇಲಿನ ಆಧ್ಯಾತ್ಮದ ತಾಣ ಈ ನೆಲ್ಲಿತೀರ್ಥ ಗುಹಾಲಯ.